ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ಡೈಲಿ ಲೈಫ್ಗೆ ಯೂಸ್ ಆಗುವಂತಹ, ಅಂದರೆ ನಾವು ದಿನನಿತ್ಯ ಮಾತಾಡುವಂತಹ ಟ್ರಿಕಿ ಸೆಂಟೆನ್ಸಸ್ಗಳನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇವು ಕನ್ನಡದಲ್ಲೇನೋ ನಾವು ಈಸಿಯಾಗಿ ಹೇಳ್ತೀವಿ, ಆದರೆ ಇಂಗ್ಲೀಷ್ನಲ್ಲಿ ಹೇಳೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಸೊ ಸ್ಕ್ರೀನ್ ಮೇಲೆ ನೋಡಿ, ಈ ಸೆಂಟೆನ್ಸ್ಗಳನ್ನ ನಾವು ಹೇಗೆ ಇಂಗ್ಲೀಷ್ನಲ್ಲಿ ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡ್ಬೋದು ಅನ್ನೋದನ್ನು ಟ್ರೈ ಮಾಡಿ ನೋಡಿ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಇವನ್ನೇ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ರೆ, ವೀಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇಲ್ಲ. ಓಕೆ, ಲೆಟ್ ಸ್ಟಾರ್ಟ್. ನಿಮ್ಮ ಮನೆ ಎಷ್ಟು ದೊಡ್ಡದು ಅಂತ ನೀವು ಕೇಳಬೇಕು ಯಾರಿಗಾದರೂ. ಸೊ ಆಗ ತುಂಬ ಸರಿ ಎಷ್ಟು ದೊಡ್ಡದು, ಎಷ್ಟು ಚಿಕ್ಕದು, ಎಷ್ಟು ಉದ್ದ ಅಂತ ಕೇಳೋವಾಗಲೆಲ್ಲ ನಮಗೆ ಮೈಂಡಿಗೆ ತುಂಬ ಸರಿ ಬರುವಂಥ ವರ್ಡ್ ಏನು, ಹೌ ಮಚ್. ಹೌ ಮಚ್ ಅಂತಲೇ ನಾವು ಸ್ಟಾರ್ಟ್ ಮಾಡ್ತೀವಿ, ಬಟ್ ಅದು ತಪ್ಪು. ಆ ರೀತಿ ಹೇಳಬಾರ್ದು. ಹೌ ಮಚ್ ಅನ್ನೋದು ಕೇವಲ ಅನ್ಕೌಂಟಬಲ್ ನೌನ್ಸ್ಗೆ ಆ್ಯಂಡ್ ಸ್ಪೆಸಿಫಿಕ್ ಆದಂತಹ ನೌನ್ಗಳಿಗೆ ಮಾತ್ರ ನಾವು ಯೂಸ್ ಮಾಡಬೇಕು. ಹೌ ಮಚ್ ಮಿಲ್ಕ್, ಹೌ ಮಚ್ ಫುಡ್, ಹೌ ಮಚ್ ಮನಿ, ಹೌ ಮಚ್ ಟೈಮ್, ಈ ರೀತಿಯೇ ನಾವು ಯೂಸ್ ಮಾಡಬೇಕು. ಸೊ ಆದ್ದರಿಂದ ಇಲ್ಲೂ ಕೂಡ ನಾವು ಹೌ ಮಚ್ ಯೂಸ್ ಮಾಡಿದ್ರೆ ತಪ್ಪು. ಹಾಗಿದ್ರೆ ಇದನ್ನು ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು? ಇಲ್ಲಿ ನೋಡಿ, ಹೌ ಬಿಗ್ ಈಸ್ ಯುವರ್ ಹೌಸ್, ನೀವು ಈ ರೀತಿ ಕೇಳಬೇಕು. ಗೊತ್ತಾಯ್ತಲ್ಲ, ಹೌ ಬಿಗ್ ಈಸ್ ಯುವರ್ ಹೌಸ್. ಇಲ್ಲಿ ನೋಡಿ, ಸ್ಟ್ರಕ್ಚರ್ ನೆನಪಿಟ್ಟುಕೊಳ್ಳಿ. ಸೊ ನೀವು ಈ ರೀತಿಯಾಗಿ ಎಷ್ಟು ಅಂತ ಕೇಳುವಾಗಲೆಲ್ಲ ಹೌ ಅನ್ನೋ ವರ್ಡ್ ಬರಬೇಕು. ಹೌ ಮುಂದೆ ಅಡ್ಜೆಕ್ಟಿವ್ನ ಯೂಸ್ ಮಾಡಬೇಕು. ಬಿಗ್ ಅನ್ನೋದು ಇಲ್ಲಿ ಅಡ್ಜೆಕ್ಟಿವ್. ಸೊ ಇಲ್ಲಿ ಪ್ರೆಸೆಂಟ್ ಆಗಿರೋದ್ರಿಂದ ನಾನು ಈಸ್ ಯೂಸ್ ಮಾಡಿದ್ದೀನಿ. ಅದೇ ನೀವಿಲ್ಲಿ ವಾಸ್ ಹಾಕಿದರೆ ಪಾಸ್ಟ್ ಆಗುತ್ತೆ. ಹೌ ಬಿಗ್ ವಾಸ್ ಯುವರ್ ಹೌಸ್ ಅಂದರೆ ನಿಮ್ಮ ಮನೆ ಎಷ್ಟು ದೊಡ್ಡದಿತ್ತು ಮೊದಲು. ಫ್ಯೂಚರ್ ಕೇಳಬೇಕಾದ್ರೆ ವಿಲ್ ಬಿ ಹಾಕಬೇಕು. ಹೌ ಬಿಗ್ ವಿಲ್ ಯುವರ್ ಹೌಸ್ ಬಿ, ಹೌ ಬಿಗ್ ವಿಲ್ ಯುವರ್ ಹೌಸ್ ಬಿ, ನಿಮ್ಮ ಮನೆ ಎಷ್ಟು ದೊಡ್ಡದಿರುತ್ತೆ ಫ್ಯೂಚರ್ನಲ್ಲಿ ನೀನು ತೊಗೊಂಡ್ರೆ, ಆ ರೀತಿ ಕೇಳೋದು. ಗೊತ್ತಾಗ್ತಿದೆ ಅಲ್ವಾ? ಸೊ ಹೌ ಪ್ಲಸ್ ಅಬ್ಜೆಕ್ಟಿವ್ ಪ್ಲಸ್ ಹೆಲ್ಪಿಂಗ್ ವರ್ಬ್, ಮುಂದೆ ನೀವು ಯಾವ ವಸ್ತುವಿನ ಬಗ್ಗೆ ಮಾತಾಡ್ತಿದ್ದೀರೋ ಅದನ್ನು ಹಾಕಿ, ಅಷ್ಟೇ. ಗೊತ್ತಾಯ್ತಲ್ವಾ? ಸೊ ಈ ಸ್ಟ್ರಕ್ಚರನ್ನು ನೀವೀಗ ನೆನ್ಪಿಟ್ಟುಕೊಳ್ಳಿ. ಪ್ರೆಸೆಂಟ್ನಲ್ಲಿ ಈಸ್, ಆ್ಯಮ್, ಆರ್ ಹಾಕಬೇಕು, ಪಾಸ್ಟ್ನಲ್ಲಿ ವಾಸ್, ವರ್, ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ವಿ ಅಂದರೆ ವಿಲ್ ಬಿ, ವಿಲ್ ಬಿ ಮಧ್ಯದಲ್ಲಿ ಸಬ್ಜೆಕ್ಟ್ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ನಿನ್ನ ಸೂಟ್ ಕೇಸ್ ಎಷ್ಟು ಭಾರ ಇದೆ? ಸೊ ಭಾರ ಅನ್ನೋದಕ್ಕೆ ಹೆವಿ ಅಂತ ನಾವು ಹೇಳ್ತೀವಿ ಅಲ್ವಾ? ಸೊ ಹೌ ಹೆವಿ ಈಸ್ ಯುವರ್ ಸೂಟ್ ಕೇಸ್, ಈಸಿ ಯಾಕಿದೆ ಅಂದರೆ ಪ್ರೆಸೆಂಟ್ನಲ್ಲಿರೋದ್ರಿಂದ. ಹೌ ಹೆವಿ ಈಸ್ ಯುವರ್ ಸೂಟ್ ಕೇಸ್ ಅಂದರೆ ನಿಮ್ಮ ಸೂಟ್ ಕೇಸ್ ಎಷ್ಟು ಭಾರ ಇದೆ. ಸೊ ಇದೇ ರೀತಿಯಾಗಿ ನೀವು ಹೌ ಮುಂದೆ ಅಬ್ಜೆಕ್ಟಿವ್ಸ್ನ ಹಾಕ್ತಾ ಹೋಗಿ, ಮುಂದೆ ಈಸ್, ಆಮ್, ಆರ್, ವಾಸ್, ವರ್ ಹಾಕಿ ಅದ್ರ ಮುಂದೆ ಬರುವಂತಹ ಸಬ್ಜೆಕ್ಟ್ಗೆ ಪ್ರಕಾರ, ಗೊತ್ತಾಗ್ತಿಲ್ಲ, ಅದೇ ರೀತಿ ನೀವು ಸೆಂಟೆನ್ಸ್ಗಳನ್ನ ಮಾಡ್ತಾ ಹೋಗ್ಬೋದು. ಎಷ್ಟು ಭಾರ, ಎಷ್ಟು ದೊಡ್ಡದು, ಎಷ್ಟು ಚಿಕ್ಕದು, ಎಷ್ಟು ಹಳೆಯದು. ಸೊ ಇಲ್ಲೆಲ್ಲ ನೀವು ಹೌ ಪ್ಲಸ್ ಅಬ್ಜೆಕ್ಟಿವ್ನೇ ಯೂಸ್ ಮಾಡಬೇಕು. ಆ್ಯಂಡ್ ನೋಡಿ, ಗ್ಲಾಸ್ ಎಷ್ಟು ದಪ್ಪ ಇದೆ ಕೇಳಬೇಕಾಗುತ್ತೆ. ಹೌ ಥಿಕ್ ಇಸ್ ದ ಗ್ಲಾಸ್? ನೆಕ್ಸ್ಟ್, ಈ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಆಳ ಇದೆ? ಸೊ ಆಳ ಅನ್ನೋದಕ್ಕೆ ಏನಂತೀವಿ ನಾವು? ಡೀಪ್ ಅಂತೀವಿ. ಸೊ ಹೌ ಪ್ಲಸ್ ಡೀಪ್ ಯೂಸ್ ಮಾಡಬೇಕು ಇಲ್ಲಿ. ಹೌ ಡೀಪ್ ಇಸ್ ದ ಸ್ವಿಮ್ಮಿಂಗ್ ಪೂಲ್? ನಿನ್ನ ಕೂದಲು ಎಷ್ಟು ಉದ್ದ ಇದೆ? ಹೌ ಲಾಂಗ್ ಈಸ್ ಯುವರ್ ಹೇರ್? ಇನ್ನೊಂದು ನೆನ್ಪಿಟ್ಕೊಳ್ಳಿ, ಹೇರ್ ಯಾವತ್ತೂ ಹೇರ್ ಆಗಿರುತ್ತೆ, ಹೇರ್ಸ್ ಆಗಲ್ಲ. ಹೌ ಲಾಂಗ್ ಈಸ್ ಯುವರ್ ಹೇರ್? ನಿನ್ನ ಕೂದಲುಗಳು ಅಥವಾ ನಿನ್ನ ಕೂದಲು ಎಷ್ಟು ಉದ್ದ ಇದೆ? ರಸ್ತೆ ಎಷ್ಟು ಅಗಲ ಇದೆ? ಹೌ ವೈಡ್ ಇಸ್ ದ ರೋಡ್? ಗೊತ್ತಾಗ್ತಿದೆ ಅಲ್ವಾ? ಹೌ ಪ್ಲಸ್ ಅಬ್ಜೆಕ್ಟಿವ್ ಪ್ಲಸ್ ಈಸ್, ಆಮ್, ಆರ್, ವಾಸ್, ವರ್ ಅಥವಾ ವಿಲ್ ಬಿ ಹಾಕಬೇಕು ನೀವು. ಆಮೇಲೆ ಒಂದು ನೌನ್ ಹಾಕಿ. ನೆಕ್ಸ್ಟ್ ನೋಡಿ, ನೀನು ಎಷ್ಟು ಎತ್ತರ ಇದೆಯಾ? ನೀ ಹೈಟ್ ಕೇಳಬೇಕು. ವಾಟ್ ಈಸ್ ಯುವರ್ ಹೈಟ್ ಅಂದರೆ ನಿನ್ನ ಹೈಟ್ ಎಷ್ಟು, ನಿನ್ನ ಎತ್ತರ ಎಷ್ಟು ಅಂತ ಕೇಳಿದಾಗುತ್ತೆ. ನೀನು ಎಷ್ಟು ಎತ್ತರ ಇದೆಯಾ? ಹೌ ಟಾಲ್ ಆರ್ ಯು? ನಿನ್ನ ವಯಸ್ಸು ಎಷ್ಟು ಅಂತ ಕೇಳಿದಾಗ ಇದೇ ರೀತಿ ಅಲ್ವಾ? ಹೌ ಓಲ್ಡ್ ಆರ್ ಯು ಅಂತ ಕೇಳ್ತೀವಿ, ಅದೇ ರೀತಿ. ಓಕೆ, ಅವನು ಎಷ್ಟು ಎತ್ತರ ಇದ್ದಾನೆ? ಹೌ ಟಾಲ್ ಈಸ್ ಹೀ? ಹೌ ಟಾಲ್ ಈಸ್ ಶೀ? ಹೌ ಟಾಲ್ ಈಸ್ ದಟ್ ಬಿಲ್ಡಿಂಗ್? ಅಂಬಾನಿ ಎಷ್ಟು ಶ್ರೀಮಂತ, ಅವನು ಎಷ್ಟು ಶ್ರೀಮಂತನಾಗಿದ್ದಾನೆ ಕೇಳಬೇಕಾಗುತ್ತಲ್ವ? ಅವ್ರು ಎಷ್ಟು ಶ್ರೀಮಂತರಾಗಿದ್ದಾರೆ? ಹೌ ರಿಚ್ ಈಸ್ ಅಂಬಾನಿ? ನಿನ್ನ ನಾಯಿ ಎಷ್ಟು ದೊಡ್ಡದು? ಹೌ ಬಿಗ್ ಈಸ್ ಯುವರ್ ಡಾಗ್? ಅದು ಎಷ್ಟು ದೂರ ಇದೆ? ಡಿಸ್ಟೆನ್ಸ್ ಕೇಳಬೇಕಾದಾಗ ನಾವು ಮಾತಾಡ್ತಾ ಇರುವಾಗ ಈ ರೀತಿ ಕೇಳಬೇಕಾಗುತ್ತೆ. ಅದೆಷ್ಟು ದೂರ ಇದೆ? ಹೌ ಫಾರ್ ಇಸ್ ಇಟ್? ಆ್ಯಂಡ್ ಇಟ್ ಅನ್ನೋದು ಅದು ಅಥವಾ ಇದು ಎರಡಕ್ಕೂ ನೀವು ಇಟ್ ಅನ್ಬೋದು. ಇಟ್ ಅನ್ನೋದು ಒಂದು ಪ್ರೊನೌನ್, ರೈಟ್? ಇಲ್ಲಿ ಫಾರ್ ಅನ್ನೋದು ದೂರ, ನೆನ್ಪಿಟ್ಕೊಂಬೇಡಿ, ಫಾರ್ ಅನ್ನೋದು ದೂರ. ನಿನ್ನ ಕಾಲೇಜ್ ಎಷ್ಟು ದೂರ ಇದೆ? ಹೌ ಫಾರ್ ಈಸ್ ಯುವರ್ ಕಾಲೇಜ್? ನಿನ್ನ ಕಾಲೇಜ್ ನಿನ್ನ ಮನೆಯಿಂದ ಎಷ್ಟು ದೂರ ಇದೆ? ಹೌ ಫಾರ್ ಈಸ್ ಯುವರ್ ಕಾಲೇಜ್ ಫ್ರಮ್ ಯುವರ್ ಹೌಸ್? ಅದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಈಗ ನೀವು ಏನೋ ಒಂದು ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಬೇರೆಯವ್ರ ಹತ್ರ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನೀವು ಏನಾದರೂ ರಿಪೇರ್ಗೆ ಕೊಟ್ಟಿದ್ದೀರಾ ಮಾಡೋದಕ್ಕೆ, ನೀವು ಕೇಳ್ತಿರಲ್ಲ ಎಷ್ಟು ಟೈಮ್ ತೊಗೊಳ್ಳುತ್ತಿದ್ದು ರಿಪೇರ್ ಆಗೋದಕ್ಕೆ,
ಅಥವಾ ಜನರಲಿ ಅದು ಮಾಡೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ, ಟ್ರಾವೆಲ್ ಆಗಲಿ ಏನಾದರೂ ಒಂದು ಕೆಲಸ ಆಗಲಿ. ಅವಾಗ ಕೇಳಬೇಕು ಹೌ ಲಾಂಗ್ ಡಸ್ ಇಟ್ ಟೇಕ್. ಹೌ ಲಾಂಗ್ ಅಂದರೆ ಎಷ್ಟು ಸಮಯ, ಎಷ್ಟು ಹೊತ್ತು, ರೈಟ್? ಹೌ ಲಾಂಗ್ ಡಸ್ ಇಟ್ ಟೇಕ್, ಅದು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಆ್ಯಂಡ್ ಡಿಸ್ಟೆನ್ಸ್ಗೂ ಹೇಳ್ತೀವಿ, ಇಲ್ಲಿ ಟೈಮ್ಗೂ ಕೂಡ ನಾವು ಹೌ ಲಾಂಗ್ ಅಂತಲೇ ಹೇಳ್ತೀವಿ. ಡಸ್ ಇಟ್ ಟೇಕ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ತೆಗೆದುಕೊಳ್ಳುತ್ತದೆ, ವರ್ಬ್ ಬಂತಲ್ವ ಟೇಕ್ ಅನ್ನೋ ವರ್ಬ್ ಬಂತ, ಆದ್ದರಿಂದ ನಾನು ಡಸ್ ಇಟ್ ಯೂಸ್ ಮಾಡಬೇಕಾಗುತ್ತೆ. ಇಟ್ ಯಾಕೆ ಅಂದರೆ ಅದು, ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವೋ ಅದು, ಗೊತ್ತಾಯ್ತಲ್ಲ, ಇದು ಪ್ರೆಸೆಂಟ್ನಲ್ಲಿದೆ. ಓಕೆ, ಪಾಸ್ಟ್ಗೆ ಹೋಗಬೇಕಂದ್ರೆ ಡಸ್ ಜಾಗದಲ್ಲಿ ಡಿಡ್ ಹಾಕಿ ಅಷ್ಟೇ. ಈಗ ನೋಡಿ, ನೀವು ನಿಮ್ಮ ಯಾರಿಗಾದರೂ ಕೇಳಬೇಕಾಗುತ್ತೆ ಎಷ್ಟು ಟೈಮ್ ತೊಗೊಳ್ತದು ಆ ಕೆಲಸ ಆಗೋದಕ್ಕೆ, ಎಷ್ಟು ಟೈಮ್ ಅದು ತೆಗೆದುಕೊಳ್ತು. ಹೌ ಲಾಂಗ್ ಡಿಡ್ ಇಟ್ ಟೇಕ್, ಡಿಡ್ ಇಟ್ ಟೇಕ್ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಫ್ಯೂಚರ್ನಲ್ಲಿ ನೀವೇನಾದರೂ ವಸ್ತುನ ರಿಪೇರಿಗೆ ಕೊಟ್ಟಾಗ ಅಂಗಡಿಯವ್ರ ಹತ್ರ ಕೇಳ್ತೀರ ಎಷ್ಟು ಟೈಮ್ ತೊಗೊಳುತ್ತೆ ರಿಪೇರ್ ಆಗೋದಕ್ಕೆ, ಅಂದರೆ ವಿಲ್ ಹಾಕಿ ಹೌ ಲಾಂಗ್ ವಿಲ್ ಇಟ್ ಟೇಕ್ ರಿಪೇರ್ ಆಗೋದಕ್ಕೆ ಅಂತ ಕೇಳಬೇಕಂದ್ರೆ ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ಗೆಟ್ ರಿಪೇರ್ಡ್, ಅಲ್ಲಿಗೆ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಸೊ ಇದು ತುಂಬ ಕಾಮನ್ ಸೆಂಟೆನ್ಸ್ ನಾವು ಕೇಳಬೇಕಾಗುತ್ತೆ, ಅಲ್ಲಿಗೆ ರೀಚ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ಗೆಟ್ ದೇರ್. ಸೊ ಗೆಟ್ ದೇರ್ ಅನ್ನೋದು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ. ನಿಮಗೆ ನೆನಪಿದೆಯಾ ನಾನು ಗೆಟ್ನ ನಾವು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ? ರೀಚ್ ಆಗೋದಕ್ಕೆ, ತಲುಪೋದಕ್ಕೆ ನಾವು ಇನ್ಫಾರ್ಮಲ್ ಆಗಿ ಗೆಟ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ಗೆಟ್ ದೇರ್ ಅಂದರೆ ಅಲ್ಲಿಗೆ ತಲುಪುವುದು. ಹೌ ಲಾಂಗ್ ಡಸ್ ಇಟ್ ಟೇಕ್ ಇದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಟು ಗೆಟ್ ದೇರ್. ಬಸ್ಸಿನಲ್ಲಿ ಹೋದರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಕೇಳಬೇಕು. ಅವಾಗ ಈ ರೀತಿ ಕೇಳಿ, ಹೌ ಲಾಂಗ್ ಡಸ್ ಇಟ್ ಟೇಕ್ ಬೈ ಬಸ್. ನಡ್ಕೊಂಡು ಹೋದರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ, ಹೌ ಲಾಂಗ್ ಡಸ್ ಇಟ್ ಟೇಕ್ ಬೈ ವಾಕ್, ಅಥವಾ ಹೌ ಲಾಂಗ್ ಡಸ್ ಇಟ್ ಟೇಕ್ ಆನ್ ಫುಟ್ ಅಂತ ಹೇಳಬೇಕು. ಆನ್ ಫುಟ್ ಅನ್ನಬೇಕು ಅಥವಾ ಬೈ ವಾಕ್ ಅನ್ನಬೇಕು. ಮೌಂಟ್ ಎವರೆಸ್ಟ್ ಎಷ್ಟು ಎತ್ತರ ಇದೆ, ಹೌ ಹೈ ಇಸ್ ಮೌಂಟ್ ಎವರೆಸ್ಟ್. ಎತ್ತರಕ್ಕೆ ಇಲ್ಲಿ ಅಂದರೆ ಇಲ್ಲಿ ನಾವು ಮೌಂಟೇನ್ ಬಗ್ಗೆ ಮಾತಾಡ್ತಿದ್ದೀವಿ, ಆದ್ದರಿಂದ ಹೈ ಅನ್ನೋ ವರ್ಡ್ ಯೂಸ್ ಮಾಡಬೇಕು. ಹೌ ಹೈ ಈಸ್ ಮೌಂಟ್ ಎವರೆಸ್ಟ್, ನಾನು ಎಷ್ಟು ಹೊತ್ತು ಕಾಯಬೇಕು, ಹೌ ಲಾಂಗ್ ಡೂ ಐ ಹ್ಯಾವ್ ಟು ವೇಟ್. ಸೊ ಇಲ್ಲಿ ಜಸ್ಟ್ ಒಂದು ವರ್ಡ್ ಎಕ್ಸ್ಟ್ರಾ ಸೇರಿದೆ, ಡೂ ಅಷ್ಟೇ. ಐ ಹ್ಯಾವ್ ಟು ವೇಟ್ ಗೊತ್ತಿದೆ ಅಲ್ವಾ, ಐ ಹ್ಯಾವ್ ಟು ವೇಟ್ ಅಂದರೆ ನಾನು ಕಾಯಲೇಬೇಕು. ಡೂ ಐ ಹ್ಯಾವ್ ಟು ವೇಟ್ ನಾನು ಕಾಯಲೇಬೇಕಾ, ಹೌ ಲಾಂಗ್ ಡೂ ಐ ಹ್ಯಾವ್ ಟು ವೇಟ್ ನಾನು ಎಷ್ಟು ಹೊತ್ತು ಕಾಯಬೇಕು. ಸೆಂಟೆನ್ಸ್ನ ಸ್ಟ್ರಕ್ಚರ್ ಆ ರೀತಿ ಕ್ರಿಯೇಟ್ ಆಗಿದೆ. ಎಂಟ್ರೆನ್ಸ್ ಫೀಸ್ ಎಷ್ಟು, ಎಲ್ಲಿಗಾದರೂ ನಾವು ಎಂಟ್ರ್ ಆಗಬೇಕಂದ್ರೆ ಎಂಟ್ರೆನ್ಸ್ ಫೀಸ್ ಇದೆಯಾ, ಎಂಟ್ರೆನ್ಸ್ ಫೀಸ್ ಎಷ್ಟು ಅಂತ ಕೇಳಬೇಕು. ಸಿಂಪಲ್, ಹೌ ಮಚ್ ಈಸ್ ದ ಎಂಟ್ರೆನ್ಸ್ ಫೀಸ್, ಹೌ ಮಚ್ ಈಸ್ ದ ಎಂಟ್ರೆನ್ಸ್ ಫೀಸ್, ಹೌ ಮಚ್ ಈಸ್ ದ ಕಾಲೇಜ್ ಫೀಸ್, ಹೌ ಮಚ್ ಈಸ್ ದ ಟ್ಯೂಷನ್ ಫೀಸ್, ಹೌ ಮಚ್ ಈಸ್ ದಿಸ್, ಹೌ ಮಚ್ ಈಸ್ ದ್ಯಾಟ್, ಗೊತ್ತಿದಲ್ವಾ. ನೀವು ಯಾವುದಾದ್ರೂ ಪ್ರೈಸ್ನ ಕೇಳಬೇಕಂದ್ರೆ ಇದೇ ರೀತಿಯೇ ಕೇಳಬೇಕು. ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ, ಇದು ಎಷ್ಟು ಸಮಯ ಬಾಳಿಕೆ ಬರುತ್ತದೆ. ಇದು ನಾರ್ಮಲಾಗಿ ನಾವು ಅಂಗಡಿಯಲ್ಲಿ ಏನಾದರೂ ತೊಗೊಳೋಕ್ಕೆ ಸಾಮಾನು ಖರೀದಿ ಮಾಡೋಕೆ ಹೋದಾಗ ಕೇಳ್ತಿದ್ದೆ ಎಷ್ಟು ಸಮಯ ಬಾಳಿಕೆ ಬರುತ್ತೆ, ಅಥವಾ ಅಂದರೆ ಡ್ಯೂರಬಿಲಿಟಿ ಬಗ್ಗೆ ಕೇಳ್ತಾ ಇದ್ದೀವಿ. ಅವಾಗ ಕೇಳಬೇಕು ಹೌ ಲಾಂಗ್ ವಿಲ್ ಇಟ್ ಲಾಸ್ಟ್, ಹೌ ಲಾಂಗ್ ವಿಲ್ ಇಟ್ ಲಾಸ್ಟ್. ಇಲ್ಲಿ ಲಾಸ್ಟ್ ಅನ್ನೋದು ಅಫ್ಕೋರ್ಸ್ ನಿಮಗೆ ಗೊತ್ತಿರೋ ಲಾಸ್ಟ್ ಕೊನೆ, ಬಟ್ ಲಾಸ್ಟ್ ಅನ್ನೋದು ಬಾಳಿಕೆ ಬರುವುದರ ಇಂಗ್ಲೀಷ್ ವರ್ಡ್, ಗೊತ್ತಾಗ್ತಿದೆಯಲ್ಲ. ನೀವು ಕೇಳೇ ಇರ್ತೀರಲ್ಲ ಲಾಂಗ್ ಲಾಸ್ಟಿಂಗ್ ಅಂತ, ತುಂಬ ಬಾಳಿಕೆ ಬರೋದಕ್ಕೆ ಲಾಂಗ್ ಲಾಸ್ಟಿಂಗ್ ಕ್ರೀಮ್ ಅಥವಾ ಲಾಂಗ್ ಲಾಸ್ಟಿಂಗ್ ಮಟೀರಿಯಲ್ ಅಂತ ಹೇಳ್ತಾರೆ. ಅದೇ ರೀತಿ ಲಾಸ್ಟ್ ಅನ್ನೋದು ಬಾಳಿಕೆ ಬರೋದು. ಹೌ ಲಾಂಗ್ ವಿಲ್ ಇಟ್ ಲಾಸ್ಟ್ ಅಂದರೆ ಇದು ಎಷ್ಟು ಸಮಯ ಬಾಳಿಕೆ ಬರುತ್ತೆ. 3 ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳಬೇಕಂದ್ರೆ ಇಟ್ ವಿಲ್ ಲಾಸ್ಟ್ ಅಪ್ ಟು 3 ಇಯರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ನೀನು ಎಷ್ಟು ಎತ್ತರ ಜಿಗಿಯಬಲ್ಲೆ, ಹೌ ಹೈ ಕ್ಯಾನ್ ಯು ಜಂಪ್. ಇಲ್ಲಿ ಕ್ಯಾನ್ ಬಂತು ಯಾಕಂದರೆ ಅವ್ರು ನಾವು ಕೇಪಬಿಲಿಟಿ ಬಗ್ಗೆ ಮಾತಾಡ್ತಿದ್ದೀವಿ. ಅದು ನಿನಗೆ ಎಷ್ಟು ಮುಖ್ಯ, ನಿನಗದು ಎಷ್ಟು ಮುಖ್ಯ, ಹೌ ಇಂಪಾರ್ಟೆಂಟ್ ಇಸ್ ದ್ಯಾಟ್ ಫಾರ್ ಯು, ಅದು ಎಷ್ಟು ಸಮಯದಿಂದ ಆಗಿತ್ತು, ಹೌ ಲಾಂಗ್ ಎಗೋ ವಾಸ್ ದ್ಯಾಟ್. ನೀನು ಎಷ್ಟು ಚೆನ್ನಾಗಿ ಹಾಡ್ತೀಯ ಅಂದರೆ ನೀನು ಎಷ್ಟು ಚೆನ್ನಾಗಿ ಹಾಡಕ್ಕೆ ಬರುತ್ತೆ ನಿನಗೆ, ಹೌ ವೆಲ್ ಕ್ಯಾನ್ ಯು ಸಿಂಗ್. ಬೇರೆಯವರಾಗಿದ್ದರೆ ಹೌ ವೆಲ್ ಕ್ಯಾನ್ ಶೀ ಸಿಂಗ್, ಹೌ ವೆಲ್ ಕ್ಯಾನ್ ಹೀ ಸಿಂಗ್, ಹೌ ವೆಲ್ ಕ್ಯಾನ್ ದೇ ಸಿಂಗ್. ದೇಹಕ್ಕೆ ಮೊಟ್ಟೆ ಎಷ್ಟು ಒಳ್ಳೆಯದು, ಹೌ ಗುಡ್ ಆರ್ ಎಗ್ಸ್ ಫಾರ್ ಬಾಡಿ, ಗೊತ್ತಾಗ್ತಿದೆಯಲ್ಲ. ಇದೇ ರೀತಿ ನೀವು ಅದನ್ನಾದರೂ ಎಗ್ಸ್ ಜಾಗದಲ್ಲಿ ಏನೇ ಹಾಕಿ ನೀವು ಬೇಕಿದ್ರು ಅದನ್ನು ಕೇಳ್ಬೋದು. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ಸೆಂಟೆನ್ಸ್ಗಳು ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದು ಸ್ಟ್ರಕ್ಚರ್ ನಾನು ಹೇಗೆ ಹೇಳಿದೆ ನೆನಪಿಟ್ಕೊಳ್ಳಿ. ಪ್ರತಿ ಸ್ಲೈಡ್ ಆದಮೇಲೂ ವೀಡಿಯೋನ ಪಾಸ್ ಮಾಡಿ ನೀವು ಸೆಂಟೆನ್ಸ್ಗಳನ್ನ ಬರೆದಿಟ್ಕೋಬೇಕು. ಆ್ಯಂಡ್ ಆಗಾಗ ಅದನ್ನು ಓದ್ತಾ ಇರಬೇಕು. ಸುಮ್ಮನೆ ವೀಡಿಯೋ ನೋಡಿದ್ರೆ ನಿಮಗೆ ಜಸ್ಟ್ ಟೆಂಪರರಿಯಾಗಿ ಸೆಂಟೆನ್ಸ್ಗಳು ಮೈಂಡ್ನಲ್ಲಿರುತ್ತೆ ಅಷ್ಟೇ, ನೆನಪುಳಿಯೋದಿಲ್ಲ. ಪ್ರತಿಯೊಂದು ಸ್ಲೈಡ್ ಆದ ತಕ್ಷಣ ವೀಡಿಯೋ ಪಾಸ್ ಮಾಡಿ ಬುಕ್ನಲ್ಲಿ ಬರ್ಕೊಳ್ಳಿ. ಆ್ಯಂಡ್ ಅದನ್ನು ದಿನಕ್ಕೆ 2-3 ಸರಿ ಆದರೂ ಓದ್ತಾ ಇರಿ. ಎಲ್ಲೋ ಒಂದು ಕಡೆ ಸೆಂಟೆನ್ಸ್ಗಳನ್ನ ಯೂಸ್ ಮಾಡೋ ಸಿಚುವೇಶನ್ ಬಂದಾಗ ಸೊ ನಿಮ್ಮ ಮೈಂಡ್ ಅದನ್ನು ನಿಮಗೆ ನೆನಪು ಮಾಡಿಬಿಡುತ್ತೆ, ಈ ರೀತಿ ಸೆಂಟೆನ್ಸ್ ಇದೆ ಇದನ್ನು ಹೇಳು ಅಂತ. ಆ ದಿನ ನಾವು ದಿನಕ್ಕೆ 2-3 ಸರಿ ಈ ಥರ ಟ್ರಿಕ್ಕಿ ಸೆಂಟೆನ್ಸಸ್ಗಳನ್ನ ಬರ್ಕೊಂಡು ಓದ್ತಾ ಇರಬೇಕು. ಗ್ರಾಮ್ಯಾಟಿಕಲಿ ಕಲಿಯೋದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಈ ರೀತಿ ಸೆಂಟೆನ್ಸ್ಗಳನ್ನ ನಾವು ರೆಡಿಮೇಡ್ ಇರೋದ್ರಿಂದ ನೆನಪಿಟ್ಕೊಳ್ಳೋದು, ರಿಪೀಟೆಡಾಗಿ ಓದ್ತಾ ಇರೋದು
ಟೈಮ್ ಬಂದಾಗ ಯೂಸ್ ಮಾಡೋದು ಮಾಡ್ಬೋದಲ್ವಾ, ಅದರಿಂದ ಅದನ್ನು ಮಾಡಿ. ಆ್ಯಂಡ್ ಇನ್ನೊಂದು ಕೆಲಸ, ಇದು ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಬೇರೆಯವರು ಇಂಗ್ಲೀಷ್ ಕಲಿಯೋರು, ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅವ್ರಿಗೆಲ್ಲ ವೀಡಿಯೋ ಶೇರ್ ಮಾಡಿ. ಕೆಳಗಡೆ ಶೇರ್ ಬಟನ್ ಇದೆ ವಾಟ್ಸ್ಆ್ಯಪ್ ಫೇಸ್ಬುಕ್ನಲ್ಲಿ, ಶೇರ್ ಮಾಡಿ, ಎಲ್ಲರೂ ಇದರಿಂದ ತಿಳ್ಕೊಳ್ಳಿ ಕಲೀಲಿ ಅನ್ನೋದು ನನ್ನ ಇಂಟೆನ್ಷನ್. ಆ್ಯಂಡ್ ನೀವೇನಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನಿಮಗೆ ಗ್ರಾಮರ್ ಚೆನ್ನಾಗಿ ಅರ್ಥ ಆಗೋದಿಲ್ಲ ಇಲ್ಲಿ ಸೆಂಟೆನ್ಸ್ಗಳಲ್ಲಿ, ನೀವು ನನ್ನ ಹಳೆ ವೀಡಿಯೋಗಳನ್ನ ನೋಡಿ, ಅದಕ್ಕೋಸ್ಕರ ಈ ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ವೀಡಿಯೋ ಓಪನ್ ಆಗುತ್ತೆ, ಅಲ್ಲಿಂದ ನೀವು ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಗಳನ್ನ ಸೀರಿಯಲ್ ವೈಸಲ್ಲಿ ನೋಡ್ತಾ ಹೋಗಿ. ಆ್ಯಂಡ್ ನೋಡೋವಾಗ ವೀಡಿಯೋ ಪಾಸ್ ಮಾಡಿ ಎಲ್ಲ ಸೆಂಟೆನ್ಸ್ಗಳನ್ನ ಬರ್ಕೊಳ್ಳಿ.